ಮಾತೃಭಾಷೆ ಉರ್ದು, ಆದ್ರೆ ಓದಿದ್ದು SSLCಯಲ್ಲಿ ಸಂಸ್ಕೃತ. ಇನ್ನೂ ವಿಶೇಷ ಅಂದ್ರೆ ಸಂಸ್ಕೃತ ವಿಷಯದಲ್ಲಿ ಔಟ್ ಆಫ್ ಔಟ್ ಅಂಕ ಗಳಿಸಿದ್ದಾನೆ ಬೆಂಗಳೂರಿನ ಬಾಲಕ ಹೊಂಬೇಗೌಡ ಹೈಸ್ಕೂಲ್ ವಿದ್ಯಾರ್ಥಿ ಮೊಹಮ್ಮದ್ ಫರ್ದೀನ್ ಪಾಷಾ. ಈ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಸಂಸ್ಕೃತವನ್ನ ಮೊದಲ ಭಾಷೆಯಾಗಿ ಆಯ್ದುಕೊಂಡು 125ಕ್ಕೆ 125 ಅಂಕವನ್ನ ಗಳಿಸಿದ್ದಾನೆ. ಇನ್ನು ಈ ಬಗ್ಗೆ ನ್ಯೂಸ್ 18 ಜೊತೆ ಸಂತಸ ಹಂಚಿಕೊಂಡಿರುವಂತಹ ಫರ್ದೀನ್ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಜೊತೆ ಓರ್ವ ವಿಶೇಷ ವಿದ್ಯಾರ್ಥಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರ ಹೆಸರು ಮೊಹಮ್ಮದ್ ಫರ್ದೀನ್ ಪಾಷಾ ಅಂತ. ಏನು ಅವ್ರ ವಿಶೇಷತೆ ಅನ್ನುವಂಥದ್ದನ್ನು ಖುದ್ದು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಿನ್ನೆ ಎಕ್ಸಾಮ್ ರಿಸಲ್ಟ್ ಬಂದಿದೆ, ಹೇಗೆ ಅನ್ನಿಸ್ತು? ಪಾಸ್ ಆಗಿದ್ದೀರಲ್ಲ? ಪಾಸ್ ಆಗಿದ್ದೀನಿ. 549 ಟೋಟಲ್ ಮಾರ್ಕ್ಸ್, ಆಮೇಲೆ 87.84 ಪರ್ಸೆಂಟೇಜ್ ಬಂದಿದೆ. ನಿಮ್ದು ನಾವು ಮಾರ್ಕ್ ಶೀಟ್ ನೋಡಿದ್ವಿ, ನೋಡುವಾಗ ನೀವು ಸಂಸ್ಕೃತ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡು ಔಟ್ ಆಫ್ 125 ಔಟ್ ಆಫ್ 125 ಸ್ಕೋರ್ ಮಾಡಿದ್ದೀರಿ. ಅದೇ ಸಂಸ್ಕೃತ ಫಸ್ಟ್ ಲ್ಯಾಂಗ್ವೇಜ್ ಇತ್ತು ಅಂದ್ರೆ ಮಾರ್ಕ್ಸ್ ನೋಡುವಾಗ ಅಷ್ಟೊಂದು ಖುಷಿ ಆಯ್ತು ನನಗೆ. ಸಂಸ್ಕೃತ್ ನಲ್ಲಿ ಉರ್ದು ಮದರ್ ಟಂಗ್ ಆಗುವಾಗ ನಾನು ಸಂಸ್ಕೃತ ಅಲ್ಲಿ ಔಟ್ ಆಫ್ ಔಟ್ ತಗೊಂಡಿದ್ದೀನಿ ಅಂತ. ಸಾಮಾನ್ಯವಾಗಿ ಉರ್ದು ಮದರ್ ಟಂಗ್ ಇದ್ದವರು ಬೆಂಗಳೂರಲ್ಲಿ ಆದ್ರೂ ಹೊರಗೆ ಎಲ್ಲೇ ಆದ್ರೂ, ಈಗ ಉರ್ದು ಮದರ್ ಟಂಗ್ ಇದ್ರು ಹಿಂದಿ ತಗೊಳ್ತಾರೆ ಅಥವಾ ಉರ್ದು ಶಾಲೆಯಲ್ಲಿ ಉರ್ದು ಫಸ್ಟ್ ಲ್ಯಾಂಗ್ವೇಜ್ ತಗೊಳ್ತಾರೆ, ನೀವು ಯಾಕೆ ಸಂಸ್ಕೃತ ತಗೊಂಡ್ರಿ ಅಂತ ಬಹಳ ಕುತೂಹಲ ಅದು. ಸರ್, ಅದು ಸಂಸ್ಕೃತ ಲ್ಯಾಂಗ್ವೇಜ್ ಜಾಸ್ತಿ ಯಾರು ಓದಲ್ಲ, ಆಮೇಲೆ ಹಿಂದಿ ಬೇರೆಯವರು ಎಲ್ಲರೂ ಓದ್ತಾ ಇರ್ತಾರೆ, ಆಮೇಲೆ ಕನ್ನಡ ಯಾರ್ದು ಮಾತೃಭಾಷೆ ಕನ್ನಡ ಇರ್ತಾರೆ ಅವರು ಜಾಸ್ತಿ ಸಂಸ್ಕೃತ ಅನ್ನು ತಗೊಳ್ಳಲ್ಲ, ಅದು ಹಾರ್ಡ್ ಇರುತ್ತೆ ಅಂತ. ಆದ್ರೆ ನನಗೆ ಒಂಥರ ಫೀಲ್ ಆಯ್ತು, ನಾನು ಸಂಸ್ಕೃತ್ ತಗೊಳ್ತೀನಿ, ನಾನು ಅದನ್ನ ಓದೋಣ ಅಂತ ನನಗೆ ಇಷ್ಟ ಆಸೆ ಬಂತು. ಅದಕ್ಕೆ ನಾನು ಸಂಸ್ಕೃತ್ ತಗೊಳ್ಳೆ. ಆಮೇಲೆ ನಮ್ಮ ಗುರುಗಳು ಎಲ್ಲ ಹೇಳ್ತಾರೆ ದೇವ್ರ ಭಾಷೆ ಅದು, ಅದನ್ನ ರೆಸ್ಪೆಕ್ಟ್ ಜಾಸ್ತಿ ಕೊಡಬೇಕು ಅಂತ. ಅದನ್ನ ರೆಸ್ಪೆಕ್ಟ್ ಎಷ್ಟು ಕೊಡ್ತೀರಿ ಅಷ್ಟೇ ವಿದ್ಯಾ ಬರುತ್ತೆ ಅಂತ. ಆಮೇಲೆ ಸಂಸ್ಕೃತದಲ್ಲಿ ವಿದ್ಯಾ ಪರಮಂ ಬಲಂ ಅಂತ ಹೇಳ್ತಾರೆ, ಅಂದ್ರೆ ವಿದ್ಯಾನ ಎಷ್ಟು ಖರ್ಚು ಮಾಡಿದ್ರು ಅದು ನಮ್ಗೆ ಅಷ್ಟೊಂದು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಏನು ಸಂಸ್ಕೃತದಲ್ಲಿ 125ಕ್ಕೆ 125 ಅಂಕ ಪಡೆದಿರುವಂತಹ ಬೆಂಗಳೂರು ಹೊಂಬೇಗೌಡ ನಗರ ಇಂಗ್ಲಿಷ್ ಹೈಸ್ಕೂಲ್ ನಲ್ಲಿ ಓದ್ತಾ ಇರುವಂತಹ ಫರ್ದೀನ್ ಪಾಷಾ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8 ಬೆಂಗಳೂರು. ಇನ್ನು ಎಲ್ಲೆಡೆ ಅಕ್ಷಯ ತೃತೀಯ ಸಂಭ್ರಮ. ಜನರು ತಮ್ಮ ಬಳಿ ಇರುವಂತಹ ಸ್ವಲ್ಪ ಹಣದಲ್ಲಾದರೂ ಚಿನ್ನ ಖರೀದಿಯನ್ನ ಮಾಡ್ತಾರೆ. ಆದ್ರೆ ಈ ಬಾರಿ ಚಿನ್ನದ ಬೆಲೆ ಗಗನಕ್ಕೇರಿದ್ದು ಜನರಿಗೆ ಇದರ ಬಿಸಿ ತಟ್ಟಿದೆ. ಹಾಗಾದ್ರೆ ಈ ಬಾರಿಯ ಅಕ್ಷಯ ತೃತೀಯ ಹೇಗಿತ್ತು ಅಂತ ನೀವೇ ನೋಡಿ. ಅಕ್ಷಯ ತೃತೀಯಕ್ಕೆ ಚಿನ್ನದ ಬೆಲೆ ಏರಿಕೆ ಶಾಕ್. ಬೆಲೆ ಏರಿಕೆಯ ನಡುವೆಯೇ ಜನರಿಂದ ಚಿನ್ನ ಖರೀದಿ. ಹೌದು, ಇಂದು ಎಲ್ಲೆಡೆ ಅಕ್ಷಯ ತೃತೀಯವನ್ನ ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಭಾಗಶಃ ಜನರು ಮನೆಯಲ್ಲಿ ಪೂಜೆಯನ್ನ ನೆರವೇರಿಸಿ ನಂತರ ಚಿನ್ನದ ಅಂಗಡಿಗೆ ತೆರಳಿ ಚಿನ್ನವನ್ನ ಖರೀದಿ ಮಾಡೋದು ಪ್ರತೀತಿ. ಮುಂಜಾನೆಯಿಂದಲೇ ಚಿನ್ನದ ಅಂಗಡಿಗಳು ತೆರೆದಿದ್ವು. ಆದರೆ ಚಿನ್ನ ಖರೀದಿ ಮಾಡಲು ಬಂದಿದ್ದವರಿಗೆ ಬೆಲೆ ಏರಿಕೆಯು ಹೆಚ್ಚು ಚಿನ್ನ ಖರೀದಿ ಮಾಡುವುದರ ಬದಲು ಕಡಿಮೆ ಖರೀದಿ ಮಾಡುವಂತೆ ಮಾಡಿತ್ತು. ಯಾಕಂದ್ರೆ 24 ಕ್ಯಾರೆಟ್ನ 1 ಗ್ರಾಂ ಗೋಲ್ಡ್ನ ಬೆಲೆ 7309 ರೂಪಾಯಿ ಇದ್ರೆ 22 ಕ್ಯಾರೆಟ್ ಗೋಲ್ಡ್ನ 1 ಗ್ರಾಂನ ಬೆಲೆ 6700 ರೂಪಾಯಿ ಇದೆ. ಈ ಹಿನ್ನೆಲೆ ಅನೇಕರು ಗೋಲ್ಡ್ ಸ್ಕೀಮ್ ಮೂಲಕ ಚಿನ್ನ ಖರೀದಿ ಮಾಡೋ ದೃಶ್ಯ ಕಂಡು ಬಂತು. ನಮ್ಗೆ ಸೈಬರ್ ಪ್ಯಾಲೆಸ್ ಅಲ್ಲಿ ಸ್ಕೀಮ್ಸ್ ಗಳಿವೆ, ಸೊ ಬಡವರಿಗಾಗೂ ಆಯ್ತು, ಎಲ್ಲ ಶ್ರೀಮಂತರಿಗಾದ್ರೆ ಯಾರಿಗಾದ್ರೂ ಆ ಟೈಮಿಗೆ ಲೈಕ್ ಮಂತ್ಲಿ ವೈಸ್ ಸ್ಕೀಮ್ ಏನಾದ್ರು ಪೇ ಮಾಡ್ಕೊಂಡ್ರೆ ಗೋಲ್ಡ್ ಡೆಪಾಸಿಟ್ ಆಗ್ತದೆ. ಇದ್ರ ಜೊತೆಗೆ ಅನೇಕರು ಗೋಲ್ಡ್ ರೇಟ್ ಹೆಚ್ಚಾದ್ರೂ ಕೂಡ ಹಬ್ಬ ಇರೋದ್ರಿಂದ ಏನಾದ್ರೂ ಒಂದು ಸಣ್ಣ ಆಭರಣವನ್ನಾದ್ರೂ ಖರೀದಿ ಮಾಡೋಣ ಅಂತ ಬಂದು ತಮಗ್ ಬೇಕಾದ ಚಿನ್ನವನ್ನ ಖರೀದಿ ಮಾಡಿ ಸಂತಸ ಪಟ್ರು. ಅದೇ ನಾನು ಡೈಮಂಡ್ ನೋಡೋಣ ಅಂತ ಬಂದಿದ್ದೀನಿ, ನನ್ನ ತಂಗಿಯವರು ಮತ್ತೆ ಮತ್ತೆ ಎಲ್ಲ ಹಾರ ಮತ್ತೆ ಜುಮ್ಕಿ ನೋಡಕ್ ಬಂದಿದ್ದಾರೆ. ಅದೇ ಇಲ್ಲಿ ಚೀಟಿ ಹಾಕ್ತಿರ್ತೀವಿ ಪ್ರತಿ ತಿಂಗಳು, ಸೊ ಅದಕ್ಕೋಸ್ಕರ. ಅದೇ ರೇಟ್ ಜಾಸ್ತಿ ಆಗಿದೆ, ಬಟ್ ಆದರೂ ಇವತ್ತೇನೋ ತೊಗೊಂಡ್ರೆ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ತಾರಲ್ವ, ಸೊ ಯೂಶ್ವಲಿ ಪ್ರತಿ ಅಕ್ಷಯ ತೃತೀಯಾಗಿ ಏನಾದರೂ ಸ್ವಲ್ಪ ಸಿಂಪಲ್ ಏನಾದರೂ ತೊಗೊಂತ ಇರ್ತೀವಿ, ಸೊ ಈ ಸತಿನೂ ಹಂಗೆ ತೊಗೊಳಕ್ ಬಂದಿಲ್ಲ. ಒಟ್ಟಿನಲ್ಲಿ ಇಂದಿನ ಅಕ್ಷಯ ತೃತೀಯವನ್ನ ಚಿನ್ನದ ಬೆಲೆ ಏರಿಕೆಯ ನಡುವೆಯೂ ಜನರು ಖರೀದಿ ಮಾಡೋ ಮೂಲಕ ಹಬ್ಬವನ್ನ ಆಚರಿಸಿದ್ರು. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.